ಹಾಸನಾಂಬೆ ಸನ್ನಿಧಿಯಲ್ಲಿ ಕಡೆಗಣಿದೆ ಹಲ್ಲೆ ಆರೋಪ ಕೂಡ ಕೇಳಿಬಂದಿದೆ ಪೌರಕಾರ್ಮಿಕರಿಂದ ದೇಗುಲದ ಸ್ವಚ್ಛತೆ ಕಾರ್ಯ ಬಹಿಷ್ಕಾರ ಹಾಸನಾಂಬೆ ಸನ್ನಿಧಿಯಲ್ಲಿ ಕಡೆಗಣನೆ ಹಲ್ಲೆ ಆರೋಪ ಪೌರಕಾರ್ಮಿಕರಿಂದ ದೇಗುಲದ ಸ್ವಚ್ಛತಾ ಕಾರ್ಯ ಬಹಿಷ್ಕಾರ ಹಾಕಿದ್ದಾರೆ ದೇವಾಲಯದ ಆವರಣದಲ್ಲಿ ಬಿದ್ದಿರುವಂತ ಕಸದ ರಾಶಿ ಆವರಣದ ಹೂವುಗಳು ಪೂಜಾ ಸಾಮಗ್ರಿಗಳ ಕಸ ಹಾಗೆ ಬಿದ್ದಿದೆ ದೇವಸ್ಥಾನದ ಆವರಣ ಸ್ವಚ್ಛಗೊಳಿಸುತ್ತಿರುವಂತ ವಿದ್ಯಾರ್ಥಿಗಳು स्काउट्स एंड गाइड्स मक्कलिंद स्वच्छता कार्य नडीता है हासनाबे सन्निधियल्लि कडेगणने हल्ले आरोप विचार के संबंध पट्टंते पौर कार्मिकरु यावदे रीतियादंत स्वच्छता कार्यवन्न माडोदिल्ल अन्नुवंतद्दु बहिष्कारवन्न हाकिद्दारे हीगागि अल्लि इरुवंत एनु कसद राशिगळन्न नोडोकागदे एनु स्काउट्स गाइड्स विद्यार्थिगळु इर्तारो अवरु अल्लि स्वच्छते कार्यवन्न माड्ता इरुवंतद्दु ಇಸಿಗಾಗ್ಲೇ ಹಾಸನಾಂಬೆ ಪ್ರತಿಷ್ಠಿತ ದೇವಸ್ಥಾನದಲ್ಲಿ ಒಂದು ರೀತಿಯಾಗಿ ಅದ್ದೂರಿಯಾಗಿ ನಡೆಯುವಂತ ಒಂದು ಜಾತ್ರೆ ಇದು ವರ್ಷಕ್ಕೆ ಒಂದು ಬಾರಿ ಈ ರೀತಿಯಾಗಿ ನಡೆಯುವಂತ ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಆದರೆ ಈ ರೀತಿಯಾದಂತ ಜಗಳಗಳಿಂದ ಅಲ್ಲಿ ಕಸದ ರಾಶಿ ಕೂಡ ಬಿದ್ದಿರುವಂತದ್ದು ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಸ್ವಚ್ಛತೆ ಕಾರ್ಯವನ್ನ ಮಾಡ್ತಾ ಇಲ್ಲ ಅಲ್ಲಿನ ಪೌರ ಕಾರ್ಮಿಕರು ಹೀಗಾಗಿ ವಿದ್ಯಾರ್ಥಿಗಳು ಅದನ್ನ ಆ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಚಿನ್ ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ಸಚಿನ್ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಹಾಸನಾಂಬೆ ಒಂದು ಒಂದು ಜಾತ್ರೆ ಅಂತ ಅಂದ್ರೆ ತುಂಬಾ ಪ್ರತಿಷ್ಠೆಯ ಒಂದು ಜಾತ್ರೆ ಹೀಗಾಗಿ ಇಂತ ಒಂದು ಸಮಯದಲ್ಲಿ ಸಾಕಷ್ಟು ಗದ್ದಲಗಳು ಜಗಳಗಳು ಕೂಡ ನಡೆಯತಾ ಇದ್ದಾವೆ ನಿಮ್ಮ ಜೊತೆಗೆ ಅಲ್ಲಿ ವಿದ್ಯಾರ್ಥಿಗಳು ಆ ಕಸದ ರಾಶಿಯನ್ನ ಸ್ವಚ್ಛಗೊಳಿಸುತ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲ ಏನೆಲ್ಲ ಅಪ್ಡೇಟ್ಸ್ ಇದೆ ಖಂಡಿತ ವನಿತಾ ಏನು ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಒಂದಷ್ಟು ಗೊದ್ದಲಗಳು ಈಗ ಉಂಟಾಗಿರತಕ್ಕಂತದ್ದು ಒಂದು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ ನಿನ್ನೆ ರಾತ್ರಿ ಏನು ನಗರಸಭೆಯ ಏನು ಒಂದು ಅಧಿಕಾರಿ ಒಬ್ಬರು ಇದ್ದಾರೆ ಅವರ ಜೊತೆಗೆ ಮತ್ತೊಬ್ಬರು ಅಧಿಕಾರಿ ಏನು ಜಗಳಕ್ಕೆ ಇಳ್ಕೊಂಡ್ರು ಅಂದ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ನೀವು ಇಲ್ಲಿ ಹೋಗೋ ಹಾಗಿಲ್ಲ ಯಾಕೆಂದ್ರೆ ನೀವು ಇಲ್ಲಿ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಜಗಳಕ್ಕೆ ಇಳಿತಾರೆ ಅದಾದ ಬಳಿಕ ಪೊಲೀಸರು ಕೂಡ ಅವರನ್ನ ಬಿಡಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಅದಾದ ಬಳಿಕ ಇವತ್ತು ಬೆಳಗ್ಗೆ ಓರ್ವ ಪೌರ ಕಾರ್ಮಿಕನಿಗೆ ಕಂದಾಯ ಇಲಾಖೆ ಅಧಿಕಾರಿಯವರು ನಿಂದನೆ ಮಾಡಿರ್ತಾರೆ ಹೀಗಾಗಿ ಇದರಿಂದ ರೊಚ್ಚಿಗೆದ್ದಂತ ಪೌರ ಕಾರ್ಮಿಕರು ಇವತ್ತು ಪ್ರತಿಭಟನೆಯನ್ನ ಮಾಡಿರತಕ್ಕಂತದ್ದು ಪ್ರತಿಭಟನೆ ವೇಳೆ ಸಾಕಷ್ಟು ಆಕ್ರೋಶನ ಹೊರಹಾಕಿದ್ರು ಅಂದ್ರೆ ಡಿಸಿ ಅವರು ತಮ್ಮ ಪಿಎಗೆ ಪೊಲೀಸರು ಏನು ಎಳೆದಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಬೆಂಬಲಕ್ಕೆ ನಿಲ್ತಾರೆ ಅವರ ಬೆಂಬಲಕ್ಕೆ ನಿಲ್ತಾರೆ ಅದಾದ ಬಳಿಕ ಇವತ್ತು ನಮಗೆ ಇಷ್ಟೊಂದು ಸಮಸ್ಯೆ ಆಗಿದೆ ಏನು ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾರೆ ಹೀಗಾಗಿ ನಾವು ಯಾವುದೇ ಒಂದು ಸ್ವಚ್ಛತಾ ಕಾರ್ಯವನ್ನು ಇಡೀ ನಗರ ಸ್ವಚ್ಛವಾಗಿರಬೇಕು ಅಂದ್ರೆ ನಾವು ಮುಖ್ಯವಾದ ಕಾರಣ ಎಲ್ಲಾ ರೀತಿಯ ಸ್ವಚ್ಛತೆಯನ್ನು ನಾವು ಮಾಡ್ತೀವಿ ಆದ್ರೆ ನಮಗೆ ತೊಂದರೆ ಆದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ಬಂದು ಸಮಸ್ಯೆ ಏನು ಅಂತ ಕೇಳ್ತಿದ್ರು ಹೀಗಾಗಿ ಅವ್ರು ಬರೋವರೆಗೂ ನಾವು ಈ ಪ್ರತಿಭಟನೆ ಕೈಬಿಡಲ್ಲ ಅಂತ ಹೇಳಿ ಏನೋ ಒಂದು ಪ್ರತಿಭಟನೆ ಮಾಡಕ್ ಬಂದಿದ್ರು ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಒಂದು ಏನು ಸಣ್ಣ ಅವ್ರನ್ನ ಚದುರಿಸೋಕ್ಕೋಸ್ಕರ ಲಘು ಲಾಠಿ ಪ್ರಾರಂಭ ಮಾಡಬೇಕಾದಂತ ಸಂದರ್ಭ ಕೂಡ ಬಂತು ಸುಮಾರು 3 ಗಂಟೆಗಳ ಕಾಲ ಏನು ಪೌರ ಕಾರ್ಮಿಕರಾಗಿರುವಂತ ನಗರಸಭೆಯ ಸದಸ್ಯರು ಅದೇ ರೀತಿ ಅಧ್ಯಕ್ಷರು ಇವರೆಲ್ಲರೂ ಕೂಡ ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಅದಾದ ಬಳಿಕ ಸ್ಥಳಕ್ಕೆ ಆಗಮಿಸಿದಂತ ಎಸ್ಪಿ ಮಹಮ್ಮದ್ ಸುಜಿತ್ ಆಗಿರ್ಬೋದು ಅದೇ ರೀತಿ ಹಾಸನಾಂಬ ದೇವಸ್ಥಾನ ಆಡಳಿತ ಅಧಿಕಾರಿ ಎಸಿ ಆಗಿರ್ತಕ್ಕಂತಹ ಮಾರುತಿ ಅವರು ಕೂಡ ಬಂದು ಅವ್ರನ್ನ ಜೊತೆ ಮಾತಾಡಿ ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಮಾಡಿ ಈಗ ಸಂಪೂರ್ಣವಾಗಿ ಅವ್ರನ್ನ ಮನವೊಲಿಸಿದ್ರು ಇದರ ನಡುವೆನೂ ಕೂಡ ಏನು ಈ ಒಂದು ದೇವಸ್ಥಾನದಲ್ಲಿ ಸ್ವಚ್ಛತೆ ಇರಲಿಲ್ಲ ಅಂದ್ರೆ ಅಲ್ಲಲ್ಲೇ ಕಸ ಬಿದ್ದಿತ್ತು ಆ ಕಸದ ರಾಶಿಯನ್ನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಈಗಾಗಲೇ ಇಲ್ಲಿ ಒಂದು ಬಂದೋಬಸ್ತ್ಗೆ ನಿಯೋಜನೆ ಅವ್ರನ್ನ ಮಾಡ್ಕೊಂಡಿದ್ರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವ್ರನ್ನ ಮಾಡ್ಕೊಂಡಿದ್ರು ಅವರುಗಳಿಂದ ಸ್ವಚ್ಛತೆ ಕಾರ್ಯನ ಮಾಡಿಸ್ತಾ ಇದ್ರು ಇದನ್ನೆಲ್ಲ ಕಂಡಂತ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವಾಗಿ ಹೊರ ಹಾಕಿದ್ರು ಜಿಲ್ಲಾಡಳಿತಕ್ಕೆ ಇದು ಅಗತ್ಯ ಇತ್ತ ಆ ಮಕ್ಕಳ ಕೈಲಿ ಇಂತಹ ಕೆಲಸ ಮಾಡತಕ್ಕಂತದ್ದು ಏನಿತ್ತು ಪೌರ ಕಾರ್ಮಿಕರು ಇದ್ರು ಅವರ ಬಳಿನೇ ಈ ಕೆಲಸ ಮಾಡಿಸಬಹುದಾಗಿತ್ತು ಅವರ ಸ್ಪಂದನೆ ಅವರಿಗಾದಂತ ತೊಂದರೆಗೂ ಕೂಡ ಇವರು ಯಾವುದೇ ರೀತಿ ಜಿಲ್ಲಾಧಿಕಾರಿ ಸ್ಪಂದನೆ ನೀಡಿದ್ರು ಹೀಗಾಗಿ ಜಿಲ್ಲಾಧಿಕಾರಿಯವರ ವಿರುದ್ಧನೂ ಕೂಡ ಸ್ಥಳೀಯರ ಆಕ್ರೋಶನ ಹೊರ ಹಾಕಿದ್ರು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರೋವರೆಗೂ ನಾವು ಇಲ್ಲಿಂದ ತೆರಳಲ್ಲ ಅಂತ ಹೇಳಿ ಪ್ರತಿಭಟನಾಕಾರರು ಪಟ್ಟಿಡಿದ್ರು ಪ್ರತಿಭಟನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಮಾರುತಿ ಅವರಾಗಿರ್ಬೋದು ನಮ್ಮ ಎಸ್ಪಿ ಆಗಿರ್ತ ಮಹಮ್ಮದ್ ಸುಜಿತ್ ಅವರು ಭೇಟಿ ನೀಡಿ ಅವರನ್ನ ಮನವೊಲಿಸಿ ಈಗ ಅವರು ಕೂಡ ಕರ್ತವ್ಯಕ್ಕೆ ಹಾಜರಾಗಿರ್ತಕ್ಕಂಥದ್ದು ವನಿತಾ ಓಕೆ ಥ್ಯಾಂಕ್ ಯು ಸಚಿನ್